हाय हेलो व्यूअर्स, वेलकम टू माय चैनल। ನಮಗೆ ಪಿರಮಿಡ್ಗಳು ಅಂತ ಕೇಳಿದ ತಕ್ಷಣಕ್ಕೆ ನೆನಪಾಗೋದು ಯಾವುದು ಅಂದರೆ ಈಜಿಪ್ಟ್. ಅಫ್ಕೋರ್ಸ್, ಈ ಈಜಿಪ್ಟ್ನ ಗಿಜಾದಲ್ಲಿರುವಂಥ ಕೂಪು ಪಿರಮಿಡ್ ಇದೆಯಲ್ಲ, ಅದು ಪುರಾತನ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು. ಈ ಪಿರಮಿಡ್ಗಳು ಪ್ರಾಚೀನ ಈಜಿಪ್ಟ್ನ ಪ್ರಸಿದ್ಧ ಸ್ಮಾರಕಗಳು ಕೂಡ ಹೌದು. ನಾನು ಹೇಳಕ್ಕೆ ಹೊರಟಿರೋದು ಏನಪ್ಪ ಅಂದರೆ, ಈ ಪ್ರಪಂಚದಲ್ಲಿ ಹೆಚ್ಚಿನ ಪಿರಮಿಡ್ಗಳು ಇರೋದು ಎಲ್ಲಿ ಅಂದರೆ ಈಜಿಪ್ಟ್ ಅಲ್ಲ, ಸುಡಾನ್ನಲ್ಲಿ. ಹೌದು ಫ್ರೆಂಡ್ಸ್, ಹೆಚ್ಚಿನ ಪಿರಮಿಡ್ಗಳು ಇರೋದು ಸುಡಾನ್ನಲ್ಲಿ. ಅಲ್ಲಿ ಸುಮಾರು 200-255 ಪಿರಮಿಡ್ಗಳಿದೆ. ಅದೇ ಈಜಿಪ್ಟ್ನಲ್ಲಿ 118 ಇದ್ದಾವೆ. ರೀಸನ್ ಏನು ಅಂದರೆ, ಕ್ರಿಸ್ತಪೂರ್ವ 3100-2890 ಈಜಿಪ್ಟ್ನ ಪೆರುಗುಗಳು ಇರ್ತಾರಲ್ಲ, ತಮ್ಮ ಸೈನ್ಯನ ದಕ್ಷಿಣಕ್ಕೆ ಅಂದರೆ ನೈಲ್ ನದಿಯ ಉದ್ದಕ್ಕೂ ಚಿನ್ನ, ಪ್ರತಿಮೆ, ಗ್ರಾನೈಟ್ ಮತ್ತು ಗುಲಾಮರನ್ನು ಹುಡುಕಲು ಕಳಿಸಿರ್ತಾರೆ. ಅವರು ಅಂದಿನ ಉತ್ತರದ ಸುಡಾನ್ ಮತ್ತು ಈಜಿಪ್ಟ್ನ ಆರಂಭಿಕ ನಿವಾಸಿಗಳಾದಂತಹ ನುಬಿಯನ್ನರ ಮೇಲೆ ದಾಳಿ ಮಾಡಿ ತಮ್ಮ ಪ್ರಾಬಲ್ಯವನ್ನು ಪ್ರದರ್ಶಿಸುತ್ತಾರೆ ಮತ್ತು ಕೋಟೆಗಳನ್ನು, ದೇವಾಲಯಗಳನ್ನ ನಿರ್ಮಿಸ್ತಾರೆ. ಅವರು ವಶಪಡಿಸಿಕೊಂಡಂತಹ ಪ್ರದೇಶ ಇರುತ್ತಲ್ಲ ಅಲ್ಲಿ, ಅದಕ್ಕೆ ಕುಶ್ ಸಾಮ್ರಾಜ್ಯ ಅಂತಂದೇಳಿ ಕರೀತಾರೆ. ನಂತರ ಇವರು ಈಜಿಪ್ಟ್ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ತಾರೆ. ಕ್ರಿಸ್ತಪೂರ್ವ 1070 ಈಜಿಪ್ಟ್ ಸಾಮ್ರಾಜ್ಯ ಕುಸಿದು ಹೋಗುತ್ತೆ. ಆಗ ಕುಶ್ ರಾಜ ಅಲಾರನ ನೇತೃತ್ವದಲ್ಲಿ ನುಬಿಯನರ ರಾಜವಂಶವು ತಮ್ಮದೇ ಆದಂಥ ಪಿರಮಿಡ್ಗಳನ್ನು, ನಿರ್ಮಾಣಗಳನ್ನು ಒಳಗೊಂಡಂತೆ ಈಜಿಪ್ಟ್ ಸಂಸ್ಕೃತಿಯನ್ನು ಸಹ ಮುಂದುವರಿಸುತ್ತಾ ಹೋಗ್ತಾರೆ. ಈ ರೀತಿಯಾಗಿ ಈಜಿಪ್ಟ್ನಂತೆ ತಮ್ಮ ಸಾಮ್ರಾಜ್ಯದಲ್ಲೂ ಸಹ ಪಿರಮಿಡ್ಗಳನ್ನ ಕಟ್ಕೊಳ್ತಾರೆ. ನಾವು ನೀರಿನಲ್ಲಿ ಅನೇಕ ವಸ್ತುಗಳನ್ನ ಹಾಕ್ತಾ ಇರ್ತೀವಿ. ಅದರಲ್ಲಿ ಕೆಲವು ವಸ್ತುಗಳು ನೀರಿನಲ್ಲಿ ತೇಲ್ತವೆ, ಇನ್ನು ಕೆಲವು ವಸ್ತುಗಳು ನೀರಲ್ಲಿ ಮುಳುಗ್ತವೆ. ಅದೇ ನಾವು ಒಂದು ನಿಂಬೆಹಣ್ಣು ಮತ್ತು ಒಂದು ನಿಂಬೆಕಾಯಿನ ತೆಗೆದುಕೊಳ್ಳೋಣ. ಅವೆರಡನ್ನು ಕಂಪೇರ್ ಮಾಡಿದಾಗ ಅವುಗಳ ಆಕಾರ ನೋಡಲು ಸೇಮ್ ಇರ್ತದೆ, ವಾಸನೆನೂ ಸೇಮ್ ಇರುತ್ತೆ, ರುಚಿ ಕೂಡ ಸೇಮ್ ಇರುತ್ತೆ. ಆದರೆ ಅವುಗಳಲ್ಲಿ ಒಂದು ಮಾತ್ರ ಡಿಫ್ರೆನ್ಸ್ ಇರ್ತದೆ, ಏನಪ್ಪ ಅಂದರೆ ಅವುಗಳ ಸಾಂದ್ರತೆ. ಇವೆರಡನ್ನು ತಗೊಂಡು ನಾವು ನೀರಲ್ಲಿ ಹಾಕಿದಾಗ ಕಾಯಿ ಮುಳುಗುತ್ತೆ, ಹಣ್ಣು ತೇಲುತ್ತೆ. ಇದಕ್ಕೆ ಕಾರಣ ಏನಂದರೆ ಅದರಗಳ ಡೆನ್ಸಿಟಿ ಅಥವಾ ಸಾಂದ್ರತೆ ಅಂತ ಹೇಳ್ಬೋದು. ಅಂದರೆ ಮಾಸ್ ಪರ್ ಯೂನಿಟ್ ಆಫ್ ವಾಲ್ಯೂಮ್ ಅಂತ, ಪ್ರತಿ ಯೂನಿಟ್ನ ಪರಮಾಣುವಿನ ದ್ರವ್ಯರಾಶಿ ಅಂತ ಅಂತೀವಿ ನಾವು ಅದನ್ನು. ದ್ರವಕ್ಕಿಂತ ಕಡಿಮೆ ಸಾಂದ್ರತೆ ಇರುವಂಥ ವಸ್ತುಗಳು ನೀರಲ್ಲಿ ತೇಲ್ತವೆ, ಹೆಚ್ಚು ಸಾಂದ್ರತೆ ಇರುವಂಥ ವಸ್ತುಗಳು ಮುಳುಗ್ತವೆ ನೀರಲ್ಲಿ. ಈ ಲೆಮನ್ನು ಮತ್ತು ಲೈಮ್ನ ಡೆನ್ಸಿಟಿ ನೀರಿನ ಸಾಂದ್ರತೆಗೆ ಹತ್ತಿರನೇ ಇರುತ್ತೆ. ಈ ಲೆಮನ್ ಐತಲ್ಲ, ಅದರ ಡೆನ್ಸಿಟಿ ನೀರಿನ ಸಾಂದ್ರತೆಗಿಂತ ಸ್ವಲ್ಪವೇ ಸ್ವಲ್ಪ ಕಡಿಮೆ ಇರ್ತದೆ, ಹಾಗಾಗಿ ಅದು ತೇಲ್ತತೆ. ಅದೇ ಈ ಲೈಮ್ ಅಂದರೆ ನಿಂಬೆಕಾಯಿ ಇರುತ್ತಲ್ಲ, ಅದು ಕೇವಲ 1% ಡಿಫ್ರೆನ್ಸ್ ಇರ್ತದೆ, ಸ್ವಲ್ಪವೇ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ನೀರಲ್ಲಿ ಮುಳುಗುತ್ತೆ. ಆಲ್ಮೋಸ್ಟ್ ಆಲು ಎಲ್ಲರಿಗೂ ಸ್ಟಾರ್ ಬಕ್ಸ್ ಬಗ್ಗೆ ಗೊತ್ತೇ ಇರುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಕಾಫಿ ಶಾಪ್ ಹೌದು. ಇದು ವರ್ಲ್ಡ್ ವೈಡಲ್ಲಿ 32,000 ಹೆಚ್ಚು ಮಳಿಗೆಗಳಿದ್ದಾವೆ. ಓನ್ಲಿ USAನಲ್ಲೇ 15,000 ಹೆಚ್ಚಿನ ಮಳಿಗೆಗಳಿವೆ. USAನಲ್ಲಿ ಸ್ಟಾರ್ ಬಕ್ಸು ಎಲ್ಲ ಕಡೆ ಲಭ್ಯವಿರುತ್ತೆ. ನೀವು ಟ್ರೈನಲ್ಲಿ ಅಥವಾ ಸಮುದ್ರದ ಹಡಗಿನಲ್ಲಿ ಎತ್ತರವಾದಂಥ ಪರ್ವತ ಪ್ರದೇಶಗಳಲ್ಲೂ ಸಹ ಈ ಮಳಿಗೆಗಳು ನೋಡ್ಬೋದು. ಈ ಮಳಿಗೆಗಳು USAನಲ್ಲಿ ಎಲ್ಲ ಲೊಕೇಶನ್ನು ಸಹ ಸಿಗ್ತವೆ. ಆದರೆ ಒಂದೇ ಒಂದು ಪ್ಲೇಸ್ನಲ್ಲಿ ಈ ಸ್ಟಾರ್ ಬಗ್ ನನಗೆ ಸಿಗೋದಿಲ್ಲ. ಯಾವುದು ಅಂದರೆ ವರ್ಜೀನಿಯಾದ ಲಾಂಗ್ವೇಲಿ ಇರುವಂಥ CIA ಹೆಡ್ ಆಫೀಸ್ನಲ್ಲಿ. ಇಲ್ಲೂ ಕೂಡ ಮಳಿಗೆ ಇದ್ದಾವೆ, ಆದರೆ ಅದು ಕೇವಲ CIA ಆಫೀಸ್ನಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ಗಳಿಗೆ ಮಾತ್ರ ಈ ಸ್ಟಾರ್ ಬಕ್ಸ್ಗಳು ಸಿಗ್ತವೆ. ಹೊರಗಿನವ್ರಿಗೆ ಇಲ್ಲಿ ತೆಗೆದುಕೊಳ್ಳೋಕ್ಕೆ ಅವಕಾಶ ಇರಲ್ಲ. ಒಂದು ವೇಳೆ ನೀವು ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡಿದರೂ ಸಹ ಅವ್ರು ಕಳಿಸೋದಿಲ್ಲ. ಈ ಮಳಿಗೆ ಕೇವಲ CIAದವ್ರಿಗೆ ಮಾತ್ರ ಓಪನ್ ಇರುತ್ತೆ. ಅಲ್ಲಿ ಸಾವಿರಾರು ವಿಶ್ಲೇಷಕರು, ಏಜೆಂಟ್ಸ್ಗಳು, ಇಂಜಿನಿಯರ್ಸ್ಗಳು ಮತ್ತು ವರ್ಕರ್ಸ್ಗಳು ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲಿ ವರ್ಕ್ ಮಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಮಾತ್ರ ಅಲ್ಲಿ ಸ್ಟಾರ್ ಬಕ್ಸ್ಗಳ ಮಳಿಗೆಗಳನ್ನು ಓಪನ್ ಮಾಡಿರ್ತಾರೆ. ಒಂದು ವೇಳೆ ನೀವು ಆ ಮಳಿಗೆಯಲ್ಲೇ ಸ್ಟಾರ್ ಬಗ್ನ ಕುಡಿಬೇಕು ಅಂದರೆ ನೀವು CIAನ ಎಂಪ್ಲಾಯ್ ಆಗಬೇಕಷ್ಟೆ. ನಮ್ಮ ಭಾರತದಲ್ಲಿ ಅತ್ಯಂತ ಉದ್ದವಾದ ರೈಲ್ವೆ ಮಾರ್ಗ ಬಂದು ದಿಬ್ರುಗರ್ ಅಂತ. ಇದು ಅಸ್ಸಾಂನ ಅತ್ಯಂತ ದೊಡ್ಡ 3ನೇ ನಗರ. ಇಲ್ಲಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಒಂದು ರೈಲ್ವೆ ಇದೆ. ಅದು ಭಾರತದ ಅತ್ಯಂತ ಉದ್ದವಾದ ರೈಲ್ವೆ ಮಾರ್ಗವಾಗಿದೆ. ಇದು ಸುಮಾರು
4,234 ಕಿಲೋಮೀಟರಷ್ಟು ಡಿಸ್ಟೆನ್ಸ್ ಇದೆ. ಇದು ಸುಮಾರು 79 ಗಂಟೆಗಳ ಕಾಲ ಪ್ರಯಾಣ ಮಾಡಬೇಕು, ಅಂದರೆ 3 ದಿನ 7 ಗಂಟೆ ಸಮಯ ಇಡುತ್ತೆ. ಹಾಗಾದರೆ ಪ್ರಪಂಚದ ಅತ್ಯಂತ ಉದ್ದವಾದ ರೈಲ್ವೆ ಮಾರ್ಗ ಯಾವುದು ಅಂದರೆ ರಷ್ಯಾದ್ದು. ಅದು ಟ್ರಾನ್ಸ್ ಸೈಬೇರಿಯನ್ ರೈಲ್ವೆ. ಇದು ಪ್ರಪಂಚದ ಅತ್ಯಂತ ಉದ್ದವಾದಂಥ ರೈಲ್ವೆ ಲೈನ್ ಆಗಿದೆ. ಇದು ವೆಸ್ಟರ್ನ್ ರಷ್ಯಾದಿಂದ ರಷ್ಯನ್ ಫಾರ್ ಫಾಸ್ಟ್ಗೆ ಸಂಪರ್ಕ ಹೊಂದಿರುವಂಥ ರೈಲ್ವೆ ಲೈನ್ ಆಗಿದೆ. ಡೈರೆಕ್ಟಾಗಿ ರಷ್ಯಾದ ಮಾಸ್ಕೋದಿಂದ ವ್ಲಾಡಿವೋಸ್ಟಾಕ್ಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 9,289 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇದನ್ನು 2009 ಫೆಬ್ರವರಿಯಲ್ಲಿ ಫಸ್ಟ್ ಆಕ್ಸೆಲರೇಟೆಡ್ ಎಕ್ಸ್ಪೆರಿಮೆಂಟನ್ನು ವ್ಲಾಡಿವೋಸ್ಟಾಕ್ನಿಂದ ಮಾಸ್ಕೋಗೆ ಪ್ರಯಾಣ ಬೆಳೆಸುತ್ತಾ ಅದರ ಮಾರ್ಗದ ಉದ್ದ 9,289. ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಸುಮಾರು 7 ದಿನಗಳು 5 ಅವರ್ಗಳು ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲ, ಇದನ್ನು ಪ್ರಯಾಣಿಸಬೇಕಾದ್ರೆ ನಾವು 3,901 ಬ್ರಿಡ್ಜ್ಗಳನ್ನ ಕ್ರಾಸ್ ಮಾಡಬೇಕಾಗುತ್ತೆ ಓನ್ಲಿ ಒನ್ ವೇ ಟ್ರಿಪ್ನಲ್ಲಿ. ಇದರಲ್ಲಿ ಕುಳಿತಂಥ ಪ್ರಯಾಣಿಕರು 8 ಡಿಫ್ರೆಂಟ್ ಟೈಮ್ ಝೋನ್ನ ಪಾಸ್ ಮಾಡಬೇಕಾಗುತ್ತೆ. ಇದು ಕೇವಲ ರಷ್ಯಾದ ಅತ್ಯಂತ ಉದ್ದ ಮಾರ್ಗವಲ್ಲದೆ ಪ್ರಪಂಚದ ಅತ್ಯಂತ ಉದ್ದವಾದಂಥ ರೈಲ್ವೆ ಮಾರ್ಗವಾಗಿದೆ. ನೋಡ್ರಿ, ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನಂಬರ್ಸ್ನ ಯೂಸ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಆಲ್ ನಾವು ಇಂಗ್ಲೀಷ್ನಲ್ಲೇ ಯೂಸ್ ಮಾಡ್ತಿರ್ತೀವಿ. ಎಕ್ಸಾಂಪಲ್, ಯಾರಾದರೂ ನಮಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಂದರೆ 9743 ಅಂತ ಕಾಮನ್ ಆಗಿ ಇಂಗ್ಲೀಷ್ನಲ್ಲೇ ಹೇಳ್ತಿರ್ತೀವಿ. ಯಾವಾಗಾದರೂ ಗಮನಿಸಿದ್ದೀರಾ, ನಾವು ಹೇಳುವ ಇಂಗ್ಲೀಷ್ ಸಂಖ್ಯೆಗಳಲ್ಲಿ ಮತ್ತು ಪದಗಳಲ್ಲಿ ಎ ಅನ್ನೋ ಅಕ್ಷರ ಇಲ್ಲ ಅನ್ನೋದು. ಎಕ್ಸಾಂಪಲ್, 1 2 3 4 5 7 ಈ ಥರ ಹೇಳ್ಕೊಂತ ಹೋದಾಗ ನೋಡ್ರಿ, ಅಲ್ಲಿ ಎ ಅನ್ನೋದು ಬರೋದೇ ಇಲ್ಲ. ಅಷ್ಟೇ ಯಾಕೆ 10 20 30 40 50 ಈ ಥರ ಹೇಳ್ತಾ ಗುಣಾಕಾರ ಮಾಡ್ಕೊತ ಹೋದರೂ ಕೂಡ ಎ ಅನ್ನೋದು ಇರೋದೇ ಇಲ್ಲ. ಜೊತೆಗೆ 100ನ ಗುಣಾಕಾರಗಳು ಅಂದರೆ 100 200 300 400 500 ಈ ಥರ ಹೇಳ್ತಾ ಹೋದ್ರೂ ನಮಗೆ ಎಲ್ಲೂ ಕೂಡ ಎ ಅನ್ನೋದು ಬರೋದಿಲ್ಲ. ಬಟ್ ಎ ಅನ್ನೋದು ನಮಗೆ ಫಸ್ಟ್ ಎಲ್ಲಿ ಕಾಣಿಸ್ಕೊಳ್ಳೋದು ಯಾವಾಗ ಗೊತ್ತಾ, ಅದು 1000 ಅಲ್ಲಿ ಎ ಬರುತ್ತೆ ನೋಡ್ರಿ, ಅಲ್ಲಿ ಕಾಣಿಸ್ಕೊಳ್ಳುತ್ತೆ. 1 ಹಿಡಿದು 999 ವರೆಗೂ ಸಹ ಎ ಅನ್ನೋದು ಕಾಣಿಸ್ಕೊಳ್ಳೋದೇ ಇಲ್ಲ, ಸೀದಾ ಅದು 1000 ಬರೋದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.